ಎಷ್ಟು ಹಾಕ್ಬೇಕು ನಿಮ್ದು ನೀರೆಲ್ಲ ಖಾಲಿ ಆಗುತ್ತದೆ? ಏನನ್ನ ಆಗ್ಲೇ ಎತ್ತೋದ್ರಲ್ಲ, ಮನೆಗಿರ ನೀರು ಆಚೆ ಬಂದಿದೆ, ಆಗ್ಲೇ ಎತ್ತೋಗಿದ್ರಲ್ಲ ಮನೆಯಿಂದ ನೀರು ಆಚೆ ಬಂದಿದೆ. ಪ್ರಾಬ್ಲಮ್ ಏನಂತ ಅಂದ್ರೆ ಕೇಳ್ರಿ, ನಾನು ಎಂ ಎಲ್ ಎ ಆಗಿದ್ದಾನು, ಒಂದು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋದು. ನಾನು ಎಂ ಎಲ್ ಎ ಆಗಿದ್ದಲ್ಲೋ ಒಂದು ಸಲ ಇದೇ ತರ ಫ್ಲಡ್ ಆಗಿ ಡಿ ಸಿ ಆಫೀಸ್ಗೆ ರಿಪೋರ್ಟ್ ಮಾಡಿದ, ಡಿ ಸಿ ಆಫೀಸ್ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ. ಇದು ಪ್ರಾಬ್ಲಮ್ ಏನಂದ್ರೆ 25 ವರ್ಷದಿಂದ ನಾವು ಈ ಕೆರೆ ಕೊಟ್ಬಿಟ್ಟೋ, ನಾವೇನೋ ಪುಣ್ಯದ ಕೆಲಸ ಅಂತೇಳಿ ಕುಡಿಯೋ ನೀರು ಅಂತೇಳಿ ತುಮಕೂರು ನಗರದವ್ರಿಗೆ ಕೊಟ್ಟೋ. ಆದರೆ ಈ ನಗರಸಭೆಯವರು ಈಗ ಕಾರ್ಪೊರೇಷನ್ ಆಗಿದೆ, ಅವರು ಈ ಕೆರೆ ಮೇಂಟೈನ್ ಮಾಡ್ತಾ ಇಲ್ಲ. ಅಂದರೆ ಇವರು ಕೆರೆ ತಗೊಂಡ್ಮೇಲೆ ಈ ಕೋಡಿನ ಎತ್ಸ್ಬಿಟ್ರು. ನೀವು ಅವತ್ತಿನ ದಿನ ನೀವು ರೈತರುಗಳು ಯಾರು ಮಾತಾಡಿದ್ರಿ 30 ವರ್ಷದಿಂದೆ ಈ ಕೋಡಿನ 3 ಅಡಿನ 4 ಅಡಿನ ಹೈಟ್ ಮಾಡಿಬಿಟ್ಟಿದ್ದಾರೆ. 8 ಅಡಿ ಹೈಟ್ ಮಾಡಿದ್ದಾರೆ ಈ ಕೋಡಿನ. ಈ ಕೋಡಿ ಹೈಟ್ ಮಾಡಿದ್ಮೇಲೆ ಇದು ಮುಳುಗಡೆ ಆಗ್ಬಿಟ್ಟಿದೆ ನರಸಾಪುರ. ಇಲ್ಲ ನಮ್ಮದು ಇವತ್ತು ಡಿ ಸಿಗೆ ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳಿಗೂ ಇವತ್ತೇ ಕಾಗದ ಬರೀತೀನಿ, ಈ ಕೋಡಿನ 3 ಅಡಿ ಇಳಿಸಿ ಅಂತ. ಕೋಡಿ 3 ಅಡಿ ಇಳಿಸಿದ್ರೆ ಜನಕ್ಕೆ ಸಮಸ್ಯೆ ಬಗೆಹರಿಸುತ್ತೆ. ಎಲ್ಲ ಅಂತ ಹೇಳಿದ್ರೆ ಮುಳುಗಡೆ ಪ್ರದೇಶ ಅಂತ ಏನಿದೆ ಅದಕ್ಕೆ ಪರಿಹಾರ ಕೊಟ್ಕೊಡ್ಬೇಕು. ಪರಿಹಾರ ನಮಗೆ ಬೇಡ, ಹೇಳಿದ್ರೆ ಕೋಡಿ 3 ಅಡಿ ಅಂತ ಹೇಳಿದ್ರೆ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿರೋ ಅಧಿಕಾರಿಗಳು ಇಲ್ಲಿ ಹೇಳ್ತಾ ಇದ್ದೀನಿ, 2 ಅಡಿಯಿಂದ 3 ಅಡಿ ನೀವು ಕೋಡಿ ಇಳಿಸಿಲ್ಲ ಅಂತ ಹೇಳಿದ್ರೆ ಡಿ ಸಿ ಆಫೀಸ್ ಮುಂದೆ ನಗರಸಭೆ ಮುಂದೆ ಪ್ರತಿಭಟನೆ ಫಸ್ಟ್ ಕೂತ್ಕೊಳ್ತೀವಿ ಕಾರ್ಪೊರೇಷನ್ ಮುಂದೆ. ಇಲ್ಲಾಂದ್ರೆ ನೀರಿನಂತೂ ಬಿಡಲ್ಲ. ನಗರಸಭೆ ಏನು ಇವತ್ತು ನೀರು ತೊಗೊಂಡು ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನ ಈ ಕೆರೆನ ವಾಪಸ್ ತಗೊಂಡು ಬೇರೆ ಯಾವ್ದಾದ್ರು ಇಂಪೌಂಡಿಂಗ್ ರಿಸರ್ವೇಷನ್ ನಗರದಲ್ಲಿ ಎಲ್ಲಿದೆ ಅಲ್ಲಿ ತುಂಬಿಸ್ಕೋಬೇಕು. ಈಗ ಆಲ್ರೆಡಿ ಕೆರೆ ಕೊಟ್ಟಿದ್ದಾರೆ, ಡಿ ಸಿ ಆಫೀಸ್ ಮುಂದೆ ಇರೋ ಕೆರೆಗೆ ಕುಡಿಯೋ ನೀರಿಗೆ ಅಂತೇಳಿ ಕೊಟ್ಟಿದ್ದಾರೆ, ಆ ಕೆರೆಯಿಂದ ಅವ್ರು ನೀರು ತುಂಬಿಸ್ಕೊಳ್ಳಿ ಅಷ್ಟೇ. ನಾವು ಊರಿನವರಂತೂ ಊರಿನ ಪರ ನಾನು ಇವತ್ತು ಡಿ ಸಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಮತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನೊಂದು ಅರ್ಜಿ ಬರೆಯೋನಿದ್ದೇನೆ, ನಿಮ್ಮ ಊರಿನವ್ರದ್ದು ಎಲ್ಲರತ್ರ ಒಂದು ಸೈನ್ ಹಾಕಿಸಿ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತರಬೇಕು. 2 ಅಡಿ ಅಂತೂ ಕಂಪಲ್ಸರಿ ಇಳಿಸಬೇಕು. ಹೋರಾಟ ಮಾಡಬೇಕು, ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಕೂತ್ಕೊಂಡು ಇಲ್ಲಿರುವಂತ ಎಲ್ಲ ಮುಳುಗಡೆ ಆಗಿರೋರು, ಯಾಕೆಂದ್ರೆ ಇವತ್ತಿನ ಸರ್ಕಾರಗಳು ಎಂ ಎಸ್ ಶರ್ಮಾ, ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಲ್ಲ, ಯಾವ ಸರ್ಕಾರಗಳು ಬರಲ್ಲ. ನಾನು ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕರ್ಕೊಂಡ್ ಬರ್ತೀನಿ ನಾಳೆ, ನಾಳೆ ಅಥವಾ ನಾಡಿದ್ದು ಅವ್ರು ಫ್ರೀ ಇದ್ದಾರೆ ನೋಡ್ಕೊಂಡ್ಬಂದು ಆ ಪ್ರದೇಶ ಏನು ಮುಳುಗಡೆ ಆಗಿದೆ ನರಸಾಪುರ 300 ಎಕರೆ, ಆ ಪ್ರದೇಶಕ್ಕೆ ಅವ್ರು ಬರಬೇಕು ಅಂತೇಳಿ ಒತ್ತಾಯ ಮಾಡಿ ಈಗಾಗಲೇ ವಿನಂತಿ ಮಾಡಿ ಹೇಳಿದ್ದೀನಿ, ಬರಬೇಕಾದ್ರೆ ನಾನು ಇಲ್ಲಿಗೆ. ಸರಿ ಸರ್, ನೀವು ಒಂದ್ಸರಿ ಬಂದು ನೋಡ್ಬಿಡಿ ಸರ್. ನೋಡಿದ್ದೀನಿ ನಾನು, ಕಣ್ಮ ಇನ್ನೊಂದ್ಸಲಿ ಬಂದು ನೋಡ್ತೀನಿ. ಆಲ್ರೆಡಿ ನಾನು ಎಂ ಎಲ್ ಎ ಆಗಿದ್ದಾಗ ಒಂದ್ಸಲಿ ನೋಡಿದ್ದೇನೆ, ಅವತ್ತು ಕೂಡ ಡಿ ಸಿ ಆಫೀಸ್ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರನೇ ಇದೆ. ನಾನು ಇವತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ನಾನು ಇವತ್ತು ನಮ್ಮ ಸರ್ಕಾರಕ್ಕೆ ಹೇಳ್ತೇನೆ, 2 ಅಡಿ ಕೋಡಿನ ಇಳಿಸಬೇಕು, ಈ ರೈತರನ್ನ ಬದುಕಿಸ್ಬೇಕು ಅಂತೇಳಿ. ಕೆರೆ ನೀರು ಬರೋ ಹಳ್ಳಗಳನ್ನ ತೆರವು ಮಾಡಿಸ್ಬೇಕು. ಇಲ್ಲ ಅಂದ್ರೆ ಯಾವುದೇ ಆಮೇಲೆ ಸೈಡಲ್ಲೆಲ್ಲ ಸೈಡ್ ಏರಿ ಮುಗಿಲಾಗಿ, ಆಮೇಲೆ ಏನೇನು ಸಮಸ್ಯೆಗಳಿದೆ ಊರಿನವ್ರದ್ದು, ಈ ಸಮಸ್ಯೆಗಳು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಕೆರೆನ ನೀರನ್ನ ಮುಂದಕ್ಕೆ ಬಿಡೋದಕ್ಕೆ ಅವಕಾಶ ಕೊಡೋದು. ನಮ್ಮ ರೈತರದ್ದು ವಿನಂತಿ ಇದು ಸರ್ಕಾರಕ್ಕೆ.